ಬಿ ಎಂ ಭಟ್ ಸಿಪಿಐಎಂ ಪಕ್ಷದ ನಾಯಕ ಹೋರಾಟಗಾರರನ್ನು ಟೀಕಿಸ್ತಾರೆ, ಹೋರಾಟಗಾರರನ್ನು ಅವಮಾನಿಸ್ತಾರೆ, ಹೋರಾಟಗಾರರನ್ನು ಹೀಯಾಳಿಸ್ತಾರೆ. ಆದರೆ ಎಲ್ಲೂ ಅವರು ಸೋಲೋದಿಲ್ಲ. ಹೋರಾಟಗಾರರು ನಿಜವಾಗಿ ಗೆದ್ದೇ ಗೆಲ್ತಾರೆ. ಇತಿಹಾಸ ಒಂದಲ್ಲ ಒಂದು ದಿವಸ ಹೋರಾಟಗಾರರ ನ್ಯಾಯವನ್ನು ಎತ್ತಿ ಹಿಡಿದೇ ಹಿಡಿತದೆ. ಅದಕ್ಕೆ ಇವತ್ತು ಸೌಜನ್ಯ ಪ್ರಕರಣ ಕೂಡ ಒಂದು ಸಾಕ್ಷಿ. ಸೌಜನ್ಯ ಪ್ರಕರಣದಲ್ಲಿ ಈಗಾಗಲೇ ಸಿಬಿಐ ನ್ಯಾಯಾಲಯ ಹೋರಾಟಗಾರರು ಹೇಳಿದಂತೆ ಸಂತೋಷ್ ರಾವ್ ನಿರಾಪರಾಧಿ ಎಂಬುದನ್ನು ಸಾಬೀತುಪಡಿಸಿದೆ. ಅವನು ಈ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದನ್ನು ಕೂಡ ಸಿಬಿಐ ನ್ಯಾಯಾಲಯ ಹೇಳಿದೆ. ಸಿಬಿಐ ಅಧಿಕಾರಿಗಳು ಕೊಟ್ಟಂತ ವರದಿ ನಿಜಕ್ಕೂ ಕೂಡ ಆತಂಕಕಾರಿಯಾಗಿ ಸೌಜನ್ಯಳ ನ್ಯಾಯಕ್ಕೆ ವಿರೋಧವಾಗಿ ಇತ್ತು ಅಂತ ಹೇಳುವುದಕ್ಕೆ ಇದೊಂದು ಸಾಕ್ಷಿ. ಇದನ್ನು ಸಹಿಸದಂತಹ ಸಿಬಿಐ ಯಾರ ಒತ್ತಡಕ್ಕೂ ನನಗೆ ಗೊತ್ತಿಲ್ಲ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಆದರೆ ಹೈಕೋರ್ಟ್ ಇವತ್ತು ಅದೇ ಹೋರಾಟಗಾರರ ಮಾತುಗಳನ್ನು ಅದೇ ಕೆಳಗಿನ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದು ಸಂತೋಷ್ ರಾವ್ ನಿರಾಪರಾಧಿ ಎಂದು ಮತ್ತೆ ಹೇಳಿದೆ. ಸರಿ, ಸಂತೋಷ್ ರಾವ್ ನಿರಾಪರಾಧಿ, ಹಾಗಾದ್ರೆ ಅಪರಾಧಿ ಯಾರು? ಇದು ನಮ್ಮ ಬದ್ಧತೆ, ನಮ್ಮ ಹೋರಾಟದ ಬದ್ಧತೆ. ಇದರಲ್ಲಿ ಅಪರಾಧಿಯನ್ನು ಕಂಡುಹಿಡಿಯಿರಿ. ಶಾಸಕಾಂಗ ಕಾರ್ಯಾಂಗದ ನಿರ್ಲಕ್ಷ್ಯತೆ, ಇವತ್ತು ನ್ಯಾಯಾಂಗವನ್ನು ದೃಷ್ಟಿಸಲಿಕ್ಕೆ ಆಗುದಿಲ್ಲ. ಕಾರ್ಯಾಂಗ ಶಾಸಕಾಂಗಕ್ಕೆ ಬೇಕಾದ ಕೆಲಸ ಮಾಡಬೇಕು. ಸೌಜನ್ಯ ಅತ್ಯಾಚಾರ ಮಾಡಿದ್ದು ಅದು ಅತ್ಯಾಚಾರಕ್ಕೊಳಗಾದ್ದು ನಿಜವಲ್ವಾ? ಅದು ನಿಜ. ಅವಳು ಕೊಲೆಯಾಗಿದ್ದು ನಿಜವಲ್ವಾ? ಅದು ನಿಜ. ಸಂತೋಷ ರಾವ್ ನಿರಪರಾಧಿ ಎಂದು ಹೇಳಿದ್ದು ಕಳೆದ ಕೋರ್ಟು ಮೇಲಿನ ಕೋರ್ಟು ಎಲ್ಲವೂ ಕೂಡ ನಿಜ ಅಲ್ವಾ? ಅದು ನಿಜ. ಹಾಗಿರುವಾಗ ಅತ್ಯಾಚಾರ ಕೊಲೆ ಆಗಿದ್ದು ನಿಜ ಆಗಿರುವಾಗ ಅದು ಯಾರು? ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ದು, ಜನರ ಅನುಮಾನಗಳಿಗೆ ಪರಿಹಾರ ಕೊಡಬೇಕಾದ್ದು ನಮ್ಮನ್ನಾಳುವ ಸರ್ಕಾರಗಳ ಕರ್ತವ್ಯ. ಈ ಕೆಲಸವನ್ನು ಮಾಡದೇ ಇದ್ದಾಗ ಈ ಶಾಸಕಾಂಗ ಕಾರ್ಯಾಂಗದ ವಿಫಲತೆಯನ್ನು ನಾವು ನ್ಯಾಯಾಂಗದ ಮೇಲೆ ದೂರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನ್ಯಾಯಾಂಗದ ಈ ತೀರ್ಪನ್ನು ನಾವು ಸ್ವಾಗತಿಸುತ್ತಲೇ ಸೌಜನ್ಯಳ ತಂದೆ ಅದು ಮರು ತನಿಖೆ ಆಗಬೇಕು, SIT ಮೂಲಕ ತನಿಖೆ ಆಗಬೇಕು ಅಂತ ಹೇಳುವ ಅರ್ಜಿಯನ್ನು ತಿರಸ್ಕರಿಸಿದ್ದು ಅತ್ಯಂತ ದುಃಖಕರವಾದದ್ದು ಮತ್ತು ನಿರಾಶಾದಾಯಕ ತೀರ್ಪಾಗಿದೆ. ಅದನ್ನು ಎರಡು ಮಾತಿಲ್ಲ. ಆದರೆ ಇಲ್ಲಿ ನಾವು ಆಲೋಚನೆ ಮಾಡಬೇಕಾದದ್ದು ಇಷ್ಟೇ, ಈ ನ್ಯಾಯಾಲಯದಲ್ಲಿ ಈ ಮರು ತನಿಖೆ ಆಗಬೇಕು ಅಂತ ಹೇಳುವುದರಲ್ಲಿ ಸರ್ಕಾರದ ಮುಂದೆ ಸಾಕ್ಷ್ಯಾಧಾರಗಳ ಮೂಲಕ ವಾದ ಮಂಡಿಸುವ ಮೂಲಕ ನ್ಯಾಯಾಲಯವನ್ನು ಮನವರಿಕೆ ಮಾಡಿಸುವಲ್ಲಿ ಅಧಿಕಾರಿಗಳು ಸರ್ಕಾರ ಕೂಡ ವಿಫಲವಾಗಿದೆ. ಸರ್ಕಾರ ಸರಿಯಾಗಿ ಅವರನ್ನು ಮನವರಿಕೆ ಮಾಡಿದ್ದೇ ಆಗಿದ್ರೆ ಖಂಡಿತ ಕೂಡ ಇನ್ನೊಂದು ರೀತಿಯ ತೀರ್ಪು ಬರ್ತಿತ್ತು. ಈಗ ಮರು ತನಿಖೆ ಆದರೆ ನಿಜವಾದ ಆರೋಪಿಯನ್ನು ಪತ್ತೆಯಾಗ್ತಿತ್ತು, ಅಪರಾಧಿಗಳಿಗೆ ಶಿಕ್ಷೆಯೂ ಆಗ್ತಿತ್ತು, ಇದೆಲ್ಲ ಸಂತೋಷದ ವಿಚಾರ ಆಗ್ತಿತ್ತು ಅಂತ ನೂರಾರು ಹೆಣ್ಣು ಮಕ್ಕಳ ಈ ಅಮಾಯಕ ಕೃತ್ಯಗಳಿಗೆ ಒಂದು ಪರಿಹಾರ ಸಿಕ್ತಿತ್ತು. ಇದು ಸೌಜನ್ಯಳಂತ ಹುಡುಗಿಯರಿಗೆ ಆಗುತ್ತಿರುವಂತಹ ಅನ್ಯಾಯ ದೌರ್ಜನ್ಯ ಕೊಲೆಗಳಿಗೆ ಪರಿಹಾರ ಸಿಗುವುದಿಲ್ಲ ಅಂತ ಹೇಳುವ ಮೊಂಡು ಧೈರ್ಯವೇ ಇವತ್ತು ದೇಶದಲ್ಲಿ ನಡೆಯುತ್ತಿರುವ ಎಲ್ಲ ಅನಾಹುತಗಳಿಗೆ ಅತ್ಯಾಚಾರಗಳಿಗೆ ಕಾರಣ ಆಗಿದೆ. ಒಂದು ಕಡೆಯಲ್ಲಿ ಸರ್ಕಾರವೇ ಅತ್ಯಾಚಾರವನ್ನು ಬೆಂಬಲಿಸುತ್ತದೆ, ಅತ್ಯಾಚಾರಿ ಆರೋಪಿಗಳನ್ನು ಸನ್ಮಾನಿಸುತ್ತದೆ, ಅವರನ್ನು ಗೌರವಿಸುತ್ತದೆ, ಇನ್ನೊಂದು ಕಡೆಯಲ್ಲಿ ಅತ್ಯಾಚಾರಿಯನ್ನು ಲೋಕಸಭೆಯ ಒಳಗಡೆ ರಕ್ಷಿಸುತ್ತದೆ. ಆ ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡುತ್ತಿದೆ. ಎಲ್ಲ ಬಿಡಿ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇವೆ. ಇದೆಲ್ಲವೂ ಯಾಕೆ ರಾಜಾರೋಷವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಸೌಜನ್ಯಳಂತಹ ಅಮಾಯಕ ಮುಗ್ಧೆಗೆ ನ್ಯಾಯ ಕೊಡಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳುವುದೇ ಕಾರಣ. ಇದನ್ನು ಇದರಲ್ಲಿ ಧರ್ಮದ ರಾಜಕ್ಕೆ ತರ್ತಾರೆ ಕೆಲವರು. ಅತ್ಯಾಚಾರಿಗಳಿಗೆ ಧರ್ಮ ಇದೆಯಾ? ಅತ್ಯಾಚಾರಿಗಳಿಗೆ ಜಾತಿ ಇದೆಯಾ? ಅವರಿಗೆ ಕೂಡ ಹೇಳ್ತಾ ಇರೋದು ನಾನು ಇಷ್ಟೇ. ಸರಿ, ಈಗ ಸಂತೋಷ ರಾವ್ ನಿರಪರಾಧಿ, ಅಪರಾಧಿ ಯಾರು? ಪತ್ತೆ ಹಚ್ಚುವಂತಹ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ನಮ್ಮ ಕಾನೂನಾತ್ಮಕವಾಗಿ ಮತ್ತು ಸಾಮಾಜಿಕವಾದ ಹೋರಾಟ ನಿಲ್ಲುವುದಿಲ್ಲ. ಸ್ವಾತಂತ್ರ್ಯ ಚಳವಳಿ 300 ವರ್ಷ ನಡೆದಾದರೂ ಕಡಿ ಕೊನೆಗೆ ನ್ಯಾಯ ಸಿಕ್ಕಿದ್ದು ದೇಶಕ್ಕೆ, ಭಾರತೀಯರಿಗೆ. ಅದೇ ರೀತಿಯಲ್ಲಿ ನ್ಯಾಯಪರವಾದ ಹೋರಾಟ ಇನ್ನೂ ನಮ್ಮ
ಕಾನೂನಾತ್ಮಕವಾಗಿರಲಿ ಸಾಮಾಜಿಕವಾಗಿ ಹೋರಾಟಗಳು ಮುಂದುವರಿಲಿಕ್ಕಿದೆ.